ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ನಗರಸಭೆಯಿಂದ ನಾಡಧ್ವಜಕ್ಕೆ ಧಕ್ಕೆ, ನವೆಂಬರ್ 1 ಆಗಿ ನಗರದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಸರಳವಾಗಿ ಭಕ್ತಿಯಿಂದ ಆಚರಿಸಲಾಯಿತು. ನಗರದೆಲ್ಲೆಡೆ ಕರ್ನಾಟಕ ಬಾವುಟದ ಸಂಭ್ರಮ ಇತ್ತು. ದಾಂಡೇಲಿಯ ಕಿತ್ತೂರು ರಾಣಿ ವೃತ್ತದ ಬಳಿ ಕಿತ್ತೂರು ರಾಣಿ ಚೆನ್ನಮ್ಮನ ಪುತಳಿಯ ಮೇಲ್ಗಡೆ ಕರ್ನಾಟಕ ಬಾವುಟವನ್ನು ಏರಿಸಲಾಗಿತ್ತು. ಆದರೆ ರಾಜ್ಯೋತ್ಸವದ ಎರಡನೇ ದಿನದಂದು ನಗರಸಭೆಯ ಸಿಬ್ಬಂದಿ ವರ್ಗದವರು ಬಂದು ಕರ್ನಾಟಕ ಬಾವುಟವನ್ನು ತೆರವುಗೊಳಿಸಿದರು. ಹೀಗೆ ನಾಡಧ್ವಜಕ್ಕೆ ಅಗೌರವ ಕೊಟ್ಟಂತಾಗಿದೆ. ಹೀಗೆ ನಗರಸಭೆಯ ಅಧಿಕಾರಿಗಳು ನಾಡಧ್ವಜಕ್ಕೆ ಗೌರವ ಕೊಡದಿದ್ದರೆ ಏನಾಗಬಹುದು? ಆ ಸ್ಥಳಕ್ಕೆ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ಜೈ ಕರ್ನಾಟಕ ಸಂಘದವರು ಆಗಮಿಸಿ ಧ್ವಜಕ್ಕೆ ಅವಮಾನವಾಗಿದೆ ಎಂದು ಹೇಳಿದರು. ಒಬ್ಬ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿ ತಾವು ಏನು ಹೇಳಿಕ್ ಬಯಸ್ತೀರಿ ಸರ್? ಈ ರೀತಿ ಆಗಬಾರ್ದಾಗಿತ್ತು, ಆಗಿದೆ, ಏನು ಹೇಳಿಕ್ ಬಯಸ್ತೀರಿ? ಈಗಾಗಲೇ ಈ ತಪ್ಪು ನಡಿಬಾರ್ದಾಗಿತ್ತು. ಇನ್ನು ಮುಂದಾದರೂ ಈ ತಪ್ಪು ನಡೆದರೆ ಅವರು ಮುಂದಿನ ದಿವಸದೊಳಗೆ ಬಹಳಷ್ಟು ಕ್ರಮ ಅನ್ವಯಿಸಬೇಕಾಗ್ತದೆ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದು ಕನ್ನಡ ನೆಲ ಜಲ ಭಾಷೆ ಅಭಿಮಾನ ಗೌರವವನ್ನು ಇಟ್ಕೊಂಡು ಇವರು ಈ ಥರ ಕರ್ನಾಟಕದಲ್ಲಿ ನೌಕರಿ ಮಾಡಿ ಕನ್ನಡ ಊಟ ಮಾಡಿ ಆ ಕನ್ನಡ ಭುವನೇಶ್ವರಿ ತಾಯಿಗೆ ಅವಮಾನ ಮಾಡ್ತಾರಂದರೆ ಇವರಿಗೆ ಈ ಥರ ಅನ್ಯಾಯ ಮೋಸ ವಂಚನೆ ಮಾಡುವಂಥ ನಮ್ಮ ಕರ್ನಾಟಕದಲ್ಲಿ ಇದ್ದಾರಂದರೆ ಇವರು ಯಾರೂ ಕರ್ನಾಟಕದಲ್ಲಿ ಇರಬಾರ್ದು ಅನ್ನುವಂಥ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗಾಗಲೇ ರಾಜಕೀಯ ಬ್ಯಾನರ್ ಕೂಡ ನಿಮ್ಮ ಎದುರುಗಡೆ ಕಾಣ್ತಾ ಇದೆ, ಅದ್ರ ಬಗ್ಗೆ ಅಂದರೆ ಧ್ವಜ ತೆಗೆದುಬಿಟ್ಟಿದ್ದಾರೆ ಅದ್ರ ಬಗ್ಗೆ ತಾವೇನು? ಯಾಕಂದರೆ ರಾಜಕೀಯವರು ಒಂದು ಇದರೊಳಗಿರ್ತಾರೆ, ಅವ್ರದ್ದೇ ಆದ ಒಂದು ಕಮಿಟಿ ಆಗಿರ್ತದೆ, ಅವ್ರದ್ದೇ ಆದ ಒಂದು ಸ್ಥಾನಮಾನದ ಇದರದಲ್ಲಿ ಇರ್ತಾರೆ. ಈಗಾಗಲೇ ಅವರು ರಾಜಕೀಯವ್ರದ್ದು ಮುಟ್ಟಿದರೆ ಇಡೀ ರಾಜಕೀಯ ಜನ ಎಲ್ಲ ಫೋನ್ ಹಚ್ಚಿ ಅವ್ರಿಗೆ ಒತ್ತಾಯ ಮಾಡಿ ಇಡಬಾರ್ದು ಮಾಡಬಾರ್ದು ಅನ್ನೋಂಥ ಮಾತಿಗೆ ಅವರು ಹೆದರಿ ಈ ಥರ ಮಾಡ್ತಾರೆ. ಅದೇ ರೀತಿ ಕನ್ನಡ ನೆಲ ಜಲ ಭಾಷೆ ಅಭಿಮಾನ ಬಗ್ಗೆ ಇದು ಈ ಥರ ಮಾಡಬಾರ್ದಾಗಿತ್ತು, ಅವ್ರು ಮಾಡಿದ್ದಾರೆ. ಮುಂದಿನ ದಿವಸದೊಳಗೆ ಅವರು ಈ ಥರ ಮಾಡಿದರೆ ಮುಂದಿನ ದೊಡ್ಡ ಒಂದು ಹೋರಾಟದಿಂದ ಯಾರು ಮಾಡಿದಾರಲ್ಲ ಅವರು ಪೂರ ಸಂಪೂರ್ಣವಾಗಿ ಅವ್ರನ್ನ ಇದನ್ನು ಮಾಡ್ತೀವಿ ಅಂತ ಹೇಳಿಕ ಇಷ್ಟಪಡ್ತೀವಿ. ತಮ್ಮ ಹೆಸರು ಸರ್? ವಿಲಾಸ್ ಕನಗ್ಲೆ ಅಂತ, ಜಯಕರ್ನಾಟಕ ಜಿಲ್ಲಾಧ್ಯಕ್ಷರು. ನಗರಸಭೆ ಸಿಬ್ಬಂದಿ ವರ್ಗದವರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಮತ್ತು ಜೈ ಕರ್ನಾಟಕ ಸಂಘದ ಮಾತಿನ ಚಕಮಕಿ ನಡೆಯಿತು. ಜೈ ಕರ್ನಾಟಕದ ಸಂಘದ ರಾಜ್ಯಾಧ್ಯಕ್ಷರು ಬಂದು ನಾಡಧ್ವಜಕ್ಕೆ ಆಗಿದ ಅಪಮಾನ ಬಗ್ಗೆ ನಗರಸಭೆಯ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡರು. ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೀಗೆ ನಾಡ ಹಬ್ಬದಂದು ನಮ್ಮ ಕರ್ನಾಟಕ ನಾಡಧ್ವಜಕ್ಕೆ ಅವಮಾನ ಆಗಿದೆ. ಮೇನ್ ಯಾರಾದ್ರೆ ಕರೀರಿ, ನೀವು ಕರ್ಕೊಂಡು ಎಲ್ಲ ಮಾತಾಡಕ್ಕೂ ಬೇಡ್ರಿ, ಕರೀರಿ ಮೇನ್ ಯಾರಾದ್ರೆ ಅವ್ರಿಗೆ ಕ್ಷಮೆ ಕೇಳ್ರಿ. ಆಗ್ಲಿ ಆಮೇಲೆ ಅಲ್ಲ ಸರ್, ಇದು ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ತೋರಿಸಿದೆ. ಮುಂದೆ ಹೀಗೆ ಆಗಬಾರದು. ಒಂದು ವೇಳೆ ಇಂತಹ ಘಟನೆ ಭವಿಷ್ಯದಲ್ಲಿ ಆದರೆ ತೀವ್ರ ಹೋರಾಟಕ್ಕೆ ಕಾರಣವಾಗಬಹುದು. ನಮ್ಮ ದೇಶ ನಮ್ಮ ನಾಡು ಎಂಬ ಅಭಿಮಾನ ಇರಲಿ.
ಕೊಳಚೆ ನೀರು ನದಿಗೆ ಸೇರ್ಪಡೆ. ದಾಂಡೇಲಿ ನಗರದ ಪಟೇಲ್ ನಗರದ ಸಮೀಪ ಇರುವ ಸಾರ್ವಜನಿಕ ಶೌಚಾಲಯ ಪಕ್ಕದಲ್ಲಿ ದೊಡ್ಡ ಹೊಂಡವಿದೆ. ಆ ಹೊಂಡದಲ್ಲಿ ಸಿಕ್ಕಾಪಟ್ಟೆ ಕೊಳಚೆ ನೀರು ಶೇಖರಣೆಯಾಗಿ ಚರಂಡಿಯ ಮೂಲಕ ಕಾಳಿ ನದಿಗೆ ಹೋಗಿ ಸೇರುತ್ತಿದೆ. ಚರಂಡಿಯ ನೀರು ಎಷ್ಟು ಕಲುಷಿತವಾಗಿದೆ ಎಂದು ಅಲ್ಲಿಯ ಸ್ಥಳೀಯರು, ಕಾಳಿ ಕನ್ನಡ ವಾಹಿನಿಯ ವೀಕ್ಷಕರು ನಮ್ಮ ಕಚೇರಿಗೆ ಕರೆ ಮಾಡಿ ಸುದ್ದಿ ತಿಳಿಸಿದರು. ಕೂಡಲೇ ನಮ್ಮ ವರದಿಗಾರರು ಮತ್ತು ಕ್ಯಾಮೆರಾಮ್ಯಾನ್ ಆ ಸ್ಥಳಕ್ಕೆ ಹೋಗಿ ಅಲ್ಲಿಯ ಹೊಂಡದಲ್ಲಿ ನೀರಿನ ಮಾಹಿತಿಯನ್ನು ಕಲೆ ಹಾಕಿದರು. ಹೊಂಡದ ನೀರು ಎಷ್ಟು ಕೊಳಚೆ ಆಗಿದೆ ಎಂದು ನೀವೇ ಈ ವಿಡಿಯೋದಲ್ಲಿ ನೋಡಿ. ಅಲ್ಲಿಯ ಸ್ಥಳೀಯರ ಪ್ರಕಾರ ಕೆಲವು ವರ್ಷಗಳ ಹಿಂದೆಯೇ ನಗರಸಭೆಯವರು ಬಂದು ಈ ಹೊಂಡವನ್ನು ತೆಗೆದು ಹೋದರು. ಆದರೆ ಈ ಹೊಂಡ ಯಾವ ಕಾರಣಕ್ಕೆ ತೆಗೆದಿದ್ದಾರೆ ಎಂದು ವಿಷಯ ತಿಳಿದು ಬಂದಿಲ್ಲ. ಈಗ ಈ ಹೊಂಡವೊಂದು ಅಪಘಾತದ ಹೊಂಡವಾಗಿದೆ. ಎಷ್ಟೋ ದಿನಗಳ ಹಿಂದೆ ನಾಯಿ ಒಂದು ಸತ್ತು ಬಿದ್ದು ಗಬ್ಬು ನಾರಿದರು ಕ್ಯಾರೆ ಎನ್ನದ ಅಧಿಕಾರಿಗಳು. ನಾಯಿಯ ಶವ ನೀರಿನಲ್ಲಿ ತೇಲುತ್ತಿರುವ ದೃಶ್ಯ ನೀವು ಈ ವಿಡಿಯೋದಲ್ಲಿ ಕಾಣಬಹುದು. ಇನ್ನೊಂದು ಕಾರಣವೇನೆಂದರೆ ಶೌಚಾಲಯದ ನೀರು ಕೂಡ ಸಣ್ಣ ಕೊಳವೆಯ ಮುಖಾಂತರ ನದಿಗೆ ಸೇರುತ್ತದೆ. ಹೀಗೆ ಕಲುಷಿತ ನೀರು ನದಿಗೆ ಸೇರುವುದರ ಮೂಲಕ ಅನೇಕ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಹೆಚ್ಚು. ಅಲ್ಲಿಯ ಸ್ಥಳೀಯರು ಹೇಳಿದ ಪ್ರಕಾರ ಈ ಹೊಂಡ ದೊಡ್ಡದಾಗಿದೆ, ಅದರಲ್ಲಿ ನೀರು ತುಂಬಾ ಶೇಖರಣೆಯಾಗಿ ತುಂಬಾ ಕಲುಷಿತವಾಗಿದೆ. ಇದು ಇಂದು ನಾಯಿ ಸತ್ತಿದೆ, ಮುಂದೆ ಭವಿಷ್ಯದಲ್ಲಿ ಏನಾದರೂ ಚಿಕ್ಕ ಮಕ್ಕಳು ಆಟವಾಡುತ್ತಾ ಆ ಹೊಂಡದಲ್ಲಿ ಬಿದ್ದರೆ ಗತಿಯೇನು? ಕೂಡಲೇ ನಗರಸಭೆಯವರು ಈ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲವಾದರೆ ಅಲ್ಲಿಯ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಬೇಕಾಗುತ್ತದೆ. ನಮ್ಮ ನಗರ ಸ್ವಚ್ಛ ನಗರವಾಗಬೇಕು. ಹೀಗೆ ಕಲುಷಿತ ನೀರಿನ ನಗರವಾದರೆ ರೋಗಗಳು ನಮ್ಮ ನಗರದಲ್ಲಿ ಮನೆ ಮಾಡುತ್ತವೆ. ಎಚ್ಚರ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಜೊತೆ ಅನುಷಾ, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲ ಜೊತೆ ವರದಿಗಾರರು ಸರ್ಪ್ರಾ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.